ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರಿಗೆ ನಾನು ಓಶಲ್ ಸೆರವು ಮಾಡುತ್ತಿರುವ ಹೃತ್ಪೂರ್ವಕ ಸ್ವಾಗತಗಳು. ನಾವು ಫಾದಮುಲ್ಲು ಕಾಲೇಜ್ ಆಫ್ ನರ್ಸಿಂಗ್ ತೃತೀಯ ವರ್ಷದ BSc ನರ್ಸಿಂಗ್ ವಿದ್ಯಾರ್ಥಿನಿಯರು ಇಂದು TV ಸಂದರ್ಶನದ ಕಾರ್ಯಕ್ರಮ ನಡೆಸಲಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ 4 ಪ್ರಮುಖ ಭಾಷಣಕಾರರು ಉಪಸ್ಥಿತರಿದ್ದಾರೆ. ಸುಷ್ಮಿತಾ, ಮಿಸ್ ಮೆಲಿಷಾ ಸೋನಲ್, ಮಿಸ್ ಶ್ರೇಯಾ ಹಾಗೂ ಮಿಸ್ ಮಲ್ಲಿಕಾ ಅವರು. ಇಂದಿನ ಈ ಕಾರ್ಯಕ್ರಮದ ಚರ್ಚೆಯ ವಿಷಯ ಏನೆಂದರೆ ವೃದ್ಧಾಪ್ಯದ ಆರೈಕೆ. ನಮಗೆಲ್ಲರಿಗೂ ತಿಳಿದಿರಬಹುದು ವೀಕ್ಷಕರೇ, ವೃದ್ಧಾಪ್ಯವು ವ್ಯಕ್ತಿಯ ಜೀವನ ಪ್ರಕ್ರಿಯೆಯಲ್ಲಿ ಕೊನೆಯವಾದ ಹಂತವಾಗಿದೆ. ಸಾಮಾನ್ಯವಾಗಿ 65 ನಂತರದ ವರ್ಷಗಳನ್ನು ವೃದ್ಧಾಪ್ಯ ಅಥವಾ ಮುಪ್ಪು ಎಂದು ನಾವು ಪರಿಗಣಿಸುತ್ತೇವೆ. ವಯಸ್ಸಾಗುತ್ತಿರುವ ವೇಳೆ ಆರೋಗ್ಯದಲ್ಲಿ ಏರುಪೇರು ಆಗುವುದು, ದೈಹಿಕ ಸಮಸ್ಯೆಗಳು ಕಾಡುವುದು ಹೆಚ್ಚು. ಆದ್ದರಿಂದ ವಯೋವೃದ್ಧರು ಹೆಚ್ಚಿನ ಜಾಗ್ರತೆ ವಹಿಸಿ ತಮ್ಮ ಜೀವನ ಶೈಲಿ ಹಾಗೂ ಆಹಾರ ಕ್ರಮವನ್ನು ಅಳವಡಿಸಿಕೊಂಡು ಹೋಗಬೇಕಾಗುತ್ತದೆ. ವಯಸ್ಸಾದಂತೆ ನಾವೆಲ್ಲರೂ ದೈಹಿಕವಾಗಿ ಬದಲಾಗುತ್ತೇವೆ. ವಯಸ್ಸಾಗುವುದು ಅನಿವಾರ್ಯ ಹಾಗೂ ವಯಸ್ಸಾಗುವ ಪ್ರಕ್ರಿಯೆಯನ್ನು ಬದಲಾಯಿಸಲಾಗದು ಎಂದು ನಮಗೆಲ್ಲರಿಗೂ ತಿಳಿದಿದೆ. ಆದರೆ ವಯಸ್ಸಾಗುವ ಪ್ರಕ್ರಿಯೆಯು ಯಾವಾಗ ಪ್ರಾರಂಭವಾಗುತ್ತದೆ ಎಂದು ನಮಗೆ ಯಾರಿಗೂ ತಿಳಿದಿಲ್ಲ. ಅಂದರೆ ಇದು ಒಂದೇ ದಿನದಲ್ಲಿ ಕಂಡುಬರುವ ಬದಲಾವಣೆಗಳು ಅಲ್ಲ, ಹಂತ ಹಂತವಾಗಿ ಕಂಡುಬರುವ ಬದಲಾವಣೆಗಳು. ಈ ಸಮಯದಲ್ಲಿ ಸಾಕಷ್ಟು ಶಾರೀರಿಕ ಬದಲಾವಣೆಗಳು ಕಂಡುಬರುವ ಸಾಧ್ಯತೆ ಇದೆ. ಹಾಗಾದರೆ ನಾವು ಇತ್ತೀಚಿನ ಜನಸಂಖ್ಯೆಯ ಸನ್ನಿವೇಶವನ್ನು ಗಮನಿಸಿದರೆ ಒಂದು ಕಡೆ ಏನಾಗಿದೆ ಅಂದರೆ ಮರಣದ ಪ್ರಮಾಣದಲ್ಲಿ ತೀವ್ರವಾಗಿ ಇಳಿಮುಖ ಕಂಡುಬಂದಿದೆ. ಮತ್ತೊಂದು ಕಡೆಯಲ್ಲಿ 65 ಮೇಲ್ಪಟ್ಟ ವ್ಯಕ್ತಿಗಳ ಸಂಖ್ಯೆಯಲ್ಲಿ ತೀವ್ರವಾಗಿ ಏರಿಕೆ ಕಂಡುಬಂದಿದೆ. ಇದರಿಂದ ಸ್ಪಷ್ಟವಾಗಿ ತಿಳಿಯುವುದು ಏನೆಂದರೆ ಹಲವಾರು ರೋಗಶಾಸ್ತ್ರಗಳ ಸಂಭವವು ವಯಸ್ಸಾದಂತೆ ಹೆಚ್ಚಾಗ್ತಾ ಇವೆ. ಅಂದರೆ ವಯಸ್ಸು ಮುಂದುವರೆದಂತೆ ಹಲವಾರು ರೋಗಗಳು ಹೆಚ್ಚಾಗ್ತಿವೆ. ಇವುಗಳಲ್ಲಿ ಇರಬಹುದು ಮಧುಮೇಹ, ಅಂದರೆ ನಾವು ಸಾಮಾನ್ಯವಾಗಿ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಎಂದು ಹೇಳ್ತೇವೆ, BP ಅಥವಾ ಅಧಿಕ ರಕ್ತದೊತ್ತಡ, ಸಂಧಿವಾತ ಇರ್ಬೋದು, ಕ್ಯಾನ್ಸರ್, ಹೃದಯಾಘಾತ ಇರ್ಬೋದು, ಕೀಳು ನೋವಾಗಿರ್ಬೋದು ಹಾಗೂ ಮೂತ್ರಪಿಂಡದ ಕಾಯಿಲೆಗಳು ಇವೆಲ್ಲ ಸೇರಿವೆ. ಆದರೆ ಆಧುನಿಕ ಕುಟುಂಬದಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಜನರು ಉದ್ಯೋಗವನ್ನು ಹೊಂದಿರುವ ಕಾರಣ ವೃದ್ಧರನ್ನು ನೋಡಿಕೊಳ್ಳಲು ಕಷ್ಟವಾಗಬಹುದು ಎಂಬ ಕಾರಣಕ್ಕಾಗಿ ಅಥವಾ ನಿರ್ಲಕ್ಷ್ಯದಿಂದ ಈ ವೃದ್ಧರ ಆರೈಕೆ ಹಾಗೂ ಕಾಳಜಿ ಎಂಬ ಕಾರ್ಯವನ್ನು ಹಲವಾರು ಸಂಘ ಸಂಸ್ಥೆಗಳಿಗೆ ವರ್ಗಾಯಿಸಲಾಗಿದೆ. ಅಂದರೆ ವೃದ್ಧರ ಕಾಳಜಿ ಹಾಗೂ ಆರೈಕೆಯಲ್ಲಿ ತುಂಬ ಪರಿವರ್ತನೆಗಳಾಗಿವೆ. ಆದ ಕಾರಣ ಸಾಕಷ್ಟು ವೃದ್ಧಾಶ್ರಮಗಳು ಹಾಗೂ ವೃದ್ಧರ ಕಾಳಜಿ ಕೇಂದ್ರಗಳು ಹುಟ್ಟಿಕೊಂಡಿವೆ. ಆದ ಕಾರಣ ಈ ಯುವ ಪೀಳಿಗೆಗೆ ಅಥವಾ ಜನರಿಗೆ ವೃದ್ಧರ ಕಾಳಜಿ ಹಾಗೂ ಆರೈಕೆಯ ಬಗ್ಗೆ ಸೂಕ್ತವಾದ ಮಾಹಿತಿ ನೀಡುವುದು ಅತ್ಯಂತ ಅಗತ್ಯವಾಗಿದೆ. ಇದಕ್ಕಾಗಿ ಈ TV ಸಂದರ್ಶನದ ಮೂಲಕ ವೃದ್ಧಾಪ್ಯದಲ್ಲಿ ಕಂಡುಬರುವ ಮುಖ್ಯವಾದ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಬದಲಾವಣೆಗಳು ಯಾವುವು ಹಾಗೂ ಈ ಬದಲಾವಣೆಗಳಿಗೆ ಹೇಗೆ ಸ್ಪಂದಿಸಬಹುದು ಹಾಗೂ ಈ ಸಮಯದಲ್ಲಿ ಕಂಡುಬರುವ ವಿವಿಧ ಸಮಸ್ಯೆಗಳನ್ನು ಹೇಗೆ ತಡೆಗಟ್ಟಬಹುದು ಹಾಗೂ ಇನ್ನಿತರ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ತಿಳಿಸುವುದು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಮೊದಲನೇದಾಗಿ ನಮ್ಮೊಂದಿಗೆ ಇದ್ದಾರೆ ಮಿಸ್ ಸುಷ್ಮಿತಾ ಅವರು. ಇವರು ವೃದ್ಧಾಪ್ಯದಲ್ಲಿ ಕಂಡುಬರುವ ಮುಖ್ಯವಾದ ದೈಹಿಕ ಬದಲಾವಣೆಗಳ ಬಗ್ಗೆ ತಿಳಿಸಲಿದ್ದಾರೆ. ಹಾಗಾದರೆ ಸುಷ್ಮಿತಾ ಅವರೇ, ಒಬ್ಬ ಮಾನವನು ಒಂದು ಜೀವನ ಪ್ರಕ್ರಿಯೆಯಿಂದ ಮತ್ತೊಂದು ಜೀವನ ಪ್ರಕ್ರಿಯೆಗೆ ಹೋಗುವಾಗ ಹಲವಾರು ದೈಹಿಕ ಬದಲಾವಣೆಗಳು ಅವನಲ್ಲಿ ಕಾಣಿಸಿಕೊಳ್ಳುತ್ತವೆ. ಹಾಗಾದರೆ ವೃದ್ಧಾಪ್ಯದಲ್ಲಿ ಕಂಡುಬರುವ ದೈಹಿಕ ಬದಲಾವಣೆಗಳು ಯಾವುದು? ಯವನದಿಂದ ಮುಪ್ಪುತನದವರೆಗೆ ದೇಹದಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣುತ್ತೇವೆ. ಚರ್ಮ, ಕಣ್ಣು, ಕಿವಿ, ಮೂಗು, ಶ್ವಾಸಕೋಶ, ಹೃದಯ ಮುಂತಾದ ಅಂಗಾಂಗಗಳಲ್ಲಿ ನಾವು ಹಲವಾರು ಬದಲಾವಣೆಗಳನ್ನು ಅಥವಾ ಸಮಸ್ಯೆಗಳನ್ನು ಕಾಣುತ್ತೇವೆ. ಮೊದಲನೇದಾಗಿ ಚರ್ಮ. ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇರುವುದರಿಂದ ಚರ್ಮವು ಒಣಗಿ ಹೋದಂತೆ ಕಾಣುತ್ತದೆ ಹಾಗೂ ಕೊಬ್ಬಿನಾಂಶ ಹಾಗೂ ರಕ್ತಚಲನೆಯಲ್ಲಿ ಕಡಿಮೆ ಇರುವುದರಿಂದ ದೇಹದ ಚರ್ಮವು ಚುಕ್ಕುಗಟ್ಟಂತೆ ಕಾಣುತ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ವೃದ್ಧರು ಹಲವಾರು ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮೊದಲನೇದಾಗಿ ಕಣ್ಣಿನ ಸಮಸ್ಯೆ. ವಯಸ್ಸಾದವರಲ್ಲಿ ಎದುರಾಗುವ ಕಣ್ಣುಗಳ ಸಮಸ್ಯೆಗಳಿಗೆ ತಡೆಹಾಕಲು ಸಾಧ್ಯವಿಲ್ಲ. ದೇಹದ ಪೌಷ್ಟಿಕಾಂಶ ಕೊರತೆ ಹೊಂದಿರುವವರು ಹೆಚ್ಚಾಗಿ ಕಣ್ಣುಗಳ ಸಮಸ್ಯೆಯಿಂದ ಬಳಲುತ್ತಾರೆ. ಸುಮಾರು 40 ಕಳೆದ ನಂತರ ನಮಗೆ ದೂರದಲ್ಲಿ ಇರುವ ವಸ್ತುಗಳು ಅಷ್ಟು ಸ್ಪಷ್ಟವಾಗಿ ಕಾಣುವುದಿಲ್ಲ. ಎಲ್ಲ ವಸ್ತುಗಳು ಮಂದವಾಗಿ ಕಾಣಲು ಆರಂಭಿಸುತ್ತವೆ. ಇದನ್ನು ದೃಷ್ಟಿ ಅವನತಿ ಎಂದು ಕರೆಯುತ್ತಾರೆ. ವಯಸ್ಸಾದ ನಂತರ ಕಾಣುವ ಮತ್ತೊಂದು ಸಮಸ್ಯೆ ಎಂದರೆ ಅದು ಕಣ್ಣುಗಳ ಸುತ್ತ ಪೊರೆ ಉಂಟಾಗುವುದು. ಇದಕ್ಕೆ ಕಾರಣ ನಮ್ಮ ಕಣ್ಣುಗಳ ಒಳಭಾಗದಲ್ಲಿ ಇರುವ ಲೆನ್ಸ್ ಅಥವಾ ಮಸೂರ ತಮ್ಮ ಸಹಜ ಪಾರದರ್ಶಕ ಗುಣವನ್ನು ಕಳೆದುಕೊಳ್ಳುತ್ತದೆ. ಇದಕ್ಕೆ ಕಾರಣ 50 ಕಳೆದವರಲ್ಲಿ ಕಣ್ಣುಗಳ ಭಾಗದಲ್ಲಿ ಇರುವ ಲೆನ್ಸ್ ತನ್ನ ಸಹಜ ಪಾರದರ್ಶಕ ಗುಣವನ್ನು ಕಳೆದುಕೊಳ್ಳುತ್ತದೆ.
ಇದರಿಂದ ಕಣ್ಣಿನ ದೃಷ್ಟಿಯ ಮೇಲೆ ಪ್ರಭಾವ ಬೀರಿ ಕಣ್ಣುಗಳ ಸುತ್ತ ಕಣ್ಣುಗುಡ್ಡೆ ಇರುವ ಜಾಗದಲ್ಲಿ ಪೊರೆ ಆವರಿಸಿಕೊಂಡಂತೆ ಕಾಣುತ್ತದೆ. ನಾವೆಲ್ಲ ಗಮನಿಸಿರುವ ಹಾಗೆ ನಮ್ಮ ಕಣ್ಣುಗಳು ಸದಾ ತೇವಾಂಶದಿಂದ ಕೂಡಿರುತ್ತದೆ. ಇದಕ್ಕೆ ಕಾರಣ ನಮ್ಮ ಕಣ್ಣೀರು. ಆದರೆ ವಯಸ್ಸಾದವರಲ್ಲಿ ಕಣ್ಣೀರಿನ ಉತ್ಪತ್ತಿ ಕಡಿಮೆ ಇರುವುದರಿಂದ ಕಣ್ಣು ಒಣಗಿ ಹೋದಂತೆ ಕಾಣುತ್ತದೆ. ಇದನ್ನು ನಾವು ಸಾಮಾನ್ಯವಾಗಿ ಮಹಿಳೆಯರಲ್ಲಿ, ಅದರಲ್ಲೂ ಋತುಬಂಧ ಸಮಯದ ನಂತರ ಕಾಣಬಹುದು. ಕಣ್ಣುಗಳು ಒಣಗುವುದು, ಕಣ್ಣಿನ ಸುತ್ತ ಕೆರೆತ ಉಂಟಾಗುವುದು, ಕಣ್ಣುಗಳು ಕೆಂಪಾಗುವುದು ಇದರ ಗುಣಲಕ್ಷಣವಾಗಿದೆ. ಸುಮಾರು 60 ವರ್ಷ ಕಳೆದ ನಂತರ ಅರುಳು ಮರುಳು ಎಂದು ಹೇಳುತ್ತಾರೆ. ಇದೇ ಸಮಯಕ್ಕೆ ಸರಿಯಾಗಿ ಕಣ್ಣಿನ ರೆಟಿನಾ ಭಾಗ ಕೂಡ ಹಾನಿಯಾಗುತ್ತದೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಮ್ಯಾಕ್ಯುಲಾ ಡಿಜನರೇಷನ್ ಎಂದು ಕರೆಯುತ್ತಾರೆ. ಕಣ್ಣುಗಳ ಭಾಗದಲ್ಲಿ ಕಾಣುವ ಮತ್ತೊಂದು ಸಮಸ್ಯೆ ಎಂದರೆ ಅದು ಗ್ಲೋಕೋಮಾ. ಇದರ ಪ್ರಕಾರ ಸಾಮಾನ್ಯವಾಗಿ ನಮ್ಮ ಕಣ್ಣುಗಳು ದ್ರವಾಂಶದಿಂದ ಕೂಡಿರುತ್ತದೆ. ಆದರೆ ದಿನ ಕಳೆದಂತೆ ಕೆಲವರಲ್ಲಿ ಕಣ್ಣುಗಳ ಭಾಗದಲ್ಲಿ ನೀರಿನ ಅಂಶ ಗಟ್ಟಿಯಾದಂತೆ ಕಂಡುಬಂದು ಕಣ್ಣುಗಳ ದೃಷ್ಟಿಗಳಿಗೆ ಹಾನಿಯಾಗುತ್ತದೆ. ಹೌದು ವೀಕ್ಷಕರೇ, ಸುಷ್ಮಿತಾ ಅವರೇ ಹೇಳಿದಂತೆ ಇದು ಕಣ್ಣಿಗೆ ಸಂಬಂಧಿಸಿದ ಬದಲಾವಣೆಗಳು. ಅಂದರೆ ಮುಖ್ಯವಾಗಿ ವೃದ್ಧರಲ್ಲಿ ಕಂಡುಬರುವುದು ಏನಂದರೆ ಕಣ್ಣಿನ ದೃಷ್ಟಿ ಮಂಚಾಗುವುದು. ಹೀಗೆ ಮುಂದುವರೆದಂತೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತವೆ. ಇದಿರಬಹುದು ಗ್ಲೋಕೋಮಾ, ಕ್ಯಾಟರಾಕ್ಟ್ ಅಥವಾ ದೃಷ್ಟಿಯ ಅವನತಿ. ಹೀಗೆ ಮುಂದೆ ನೋಡಿದರೆ ಕಿವಿಗೆ ಸಂಬಂಧಿಸಿದ ಬದಲಾವಣೆಗಳು ಯಾವುವು? ಕಿವಿಯ ವ್ಯವಸ್ಥೆಯಲ್ಲಿ ಯಾವುದೆಲ್ಲ ಬದಲಾವಣೆಗಳು ಉಂಟಾಗುತ್ತವೆ? ಸಾಮಾನ್ಯವಾಗಿ 60 ವರ್ಷದ ದಾಟಿದವರಲ್ಲಿ ಕಾಣುವ ಸಾಮಾನ್ಯ ಸಮಸ್ಯೆ ಎಂದರೆ ಅದು ಕಿವಿಡುತನ. ಇದನ್ನು ಅನುವಂಶೀಯ ಎಂದು ಹೇಳಬಹುದು. ಒಳಗಿವಿ ಮತ್ತು ಶ್ರವಣೇಂದ್ರಿಯ ನರಗಳ ಮಧ್ಯೆ ಸಂಪರ್ಕ ಕಡಿತಗೊಳ್ಳುವುದರಿಂದ ಈ ಸಮಸ್ಯೆ ಉಂಟಾಗಬಹುದು. ಈ ಸಮಸ್ಯೆ ಎದುರಾದಾಗ ಎಷ್ಟು ಜೋರಾಗಿ ಮಾತನಾಡಿದರೂ ಕೇಳಿಸಿಕೊಳ್ಳಲು ಮತ್ತು ಅರ್ಥ ಮಾಡಿಸಿಕೊಳ್ಳಲು ಸಾಧ್ಯವಿರುವುದಿಲ್ಲ. ಇನ್ನೊಂದು ಸಮಸ್ಯೆ ಎಂದರೆ ಕಿವಿಗಳಲ್ಲಿ ಗುಯಿಗುಟ್ಟಂತಾಗುವುದು. ಈ ಸಮಸ್ಯೆ ಎದುರಾದಾಗ ಕಿವಿಗಳಲ್ಲಿ ಬಡಿದಂತೆ, ಕಿರಿಚಿದಂತೆ, ದುಂಬಿಯ ಝೇಂಕಾರದಂತೆ ಶಬ್ದ ಕೇಳಿಸುತ್ತದೆ. ಈ ಸಮಸ್ಯೆ ಒಂದು ಕಿವಿಯಲ್ಲಿ ಅಥವಾ ಎರಡೂ ಕಿವಿಗಳಲ್ಲೂ ಕಾಣಿಸುತ್ತದೆ. ಮುಂದೆ ಮೂಗು ಮತ್ತು ಬಾಯಿಯ ಸಮಸ್ಯೆ. ವೃದ್ಧರು ವಾಸನೆ ಗ್ರಹಿಸುವಿಕೆಯ ಸಾಮರ್ಥ್ಯವನ್ನು ಕಡಿಮೆ ಹೊಂದಿರುತ್ತಾರೆ ಹಾಗೂ ರುಚಿ ಗ್ರಹಿಸುವಿಕೆ ಸಾಮರ್ಥ್ಯವೂ ಕಡಿಮೆ ಇರುತ್ತದೆ. ಹಲ್ಲಿನ ನಷ್ಟ, ಹಲ್ಲಿನ ಕೊಳೆತ, ಹಲ್ಲು ಉದುರುವುದು ಇವುಗಳನ್ನೆಲ್ಲ ನಾವು ಸಾಮಾನ್ಯವಾಗಿ ವೃದ್ಧರಲ್ಲಿ ಕಾಣಬಹುದು. ಮುಂದೆ ತಲೆಕೂದಲು ಮತ್ತು ಕುತ್ತಿಗೆಯ ಸಮಸ್ಯೆ. ತಲೆಕೂದಲು ಬೆಳ್ಳಗಾಗುವುದು, ತಲೆಕೂದಲು ಉದುರುವುದನ್ನು ನಾವು ಸಾಮಾನ್ಯವಾಗಿ ವೃದ್ಧರಲ್ಲಿ ಕಾಣುತ್ತೇವೆ. ಕಣ್ಣಿನ ದೃಷ್ಟಿಯ ಸಮಸ್ಯೆಯಿಂದ ಮೈಗ್ರೇನ್ ಉಂಟಾಗುತ್ತದೆ ಹಾಗೂ ಸ್ನಾಯುಗಳ ದುರ್ಬಲತೆಯಿಂದ ಕುತ್ತಿಗೆ ನೋವು, ಭುಜ ನೋವು, ಬೆನ್ನು ನೋವನ್ನು ಕಾಣಬಹುದು. ಮುಂದೆ ಶ್ವಾಸಕೋಶದ ಸಮಸ್ಯೆ. ಶ್ವಾಸಕೋಶದಲ್ಲಿ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಇರುವುದರಿಂದ ರಕ್ತ ಸಂಚಲನೆಯಲ್ಲಿ ಕಡಿಮೆಯಾಗುತ್ತದೆ ಹಾಗೂ ಶ್ವಾಸಕೋಶದ ವಾಯುಮಾರ್ಗಗಳು ಹಾಗೂ ಅಂಗಾಂಶಗಳು ಕಡಿಮೆ ಎಲಾಸ್ಟಿಸಿಟಿ ಮತ್ತು ಹೆಚ್ಚು ಗಟ್ಟಿತನವನ್ನು ಹೊಂದಿರುತ್ತದೆ. ಇದರಿಂದ ವೃದ್ಧರು ಉಸಿರಾಟದ ಸಮಸ್ಯೆ, ಕೆಮ್ಮು, ಉಬ್ಬಸ ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಾರೆ. ಮುಂದೆ ಶ್ವಾಸಕೋಶದ ವಾಯುಮಾರ್ಗಗಳು IgA ಆಂಟಿಬಾಡಿ ಎಂಬ ಕಾಯವನ್ನು ಕಡಿಮೆ ಉತ್ಪಾದಿಸುತ್ತದೆ. IgA ಎಂದರೆ ವೈರಸ್ಗಳ ವಿರುದ್ಧ ರಕ್ಷಿಸುವ ಒಂದು ಪ್ರತಿಕಾಯ. ಈ ಎಲ್ಲ ಕಾರಣಗಳಿಂದಾಗಿ ವೃದ್ಧರು ನ್ಯುಮೋನಿಯಾ, ಎಂಫೈಸೀಮಾ ಮುಂತಾದ ಸೋಂಕುಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದರಲ್ಲೂ ಧೂಮಪಾನಿಗಳಲ್ಲಿ COPD, ಬ್ರಾಂಕೈಟಿಸ್, ಶ್ವಾಸಕೋಶದ ಕ್ಯಾನ್ಸರ್ ಮುಂತಾದ ಸಮಸ್ಯೆಗಳನ್ನು ಎದುರಾಗುತ್ತದೆ. ಹೌದು ಸುಷ್ಮಿತಾ ಅವರೇ, ನಿಮಗೆ ತಿಳಿದಿರಬಹುದು ಈಗ ಸಾಕಷ್ಟು ಜನರಲ್ಲಿ ಕಂಡುಬರುವ ಮುಖ್ಯವಾದ ಸಮಸ್ಯೆ ಏನಂದರೆ ಹೃದಯಾಘಾತ. ಇದು ವೃದ್ಧರಲ್ಲಿ ಸಹ ಕಂಡುಬರಬಹುದು. ಮತ್ತೊಂದು ಕಡೆ BP ಎಂಬ ಸಮಸ್ಯೆಯು ಎಲ್ಲ ವೃದ್ಧರಲ್ಲಿ ಕಂಡು ಬರ್ತಾ ಇದೆ. ಆದರೆ ಸಾಕಷ್ಟು ಜನ ನಿರ್ಲಕ್ಷ್ಯ ಮಾಡಿ ತಮಗೆ ಯಾವ ಲಕ್ಷಣ ಕಾಣಿಸುವುದಿಲ್ಲ ಎಂದು ಆಸ್ಪತ್ರೆಗೆ ಹೋಗದೇ ಇರ್ತಾರೆ. ಇದು BP ಶುರುವಾದದ್ದು ಹಲವಾರು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಹಾಗಾದರೆ ಇದಕ್ಕೆಲ್ಲ ಕಾರಣವೇನು? ಹೃದಯದ ವ್ಯವಸ್ಥೆಯಲ್ಲಿ ಇದರಿಂದ ಆಗುವ ಬದಲಾವಣೆಗಳು ಏನು? ವೃದ್ಧರಲ್ಲಿ ಕಾಣುವ ಹೃದಯಾಘಾತಕ್ಕೆ ಮುಖ್ಯ ಕಾರಣ ಅದು ಅಧಿಕ ರಕ್ತದೊತ್ತಡ. ವೃದ್ಧರಲ್ಲಿ ನಾವು ಅಧಿಕ ರಕ್ತದೊತ್ತಡವನ್ನು ಸಾಮಾನ್ಯವಾಗಿ ಕಾಣುತ್ತೇವೆ. ಆದರೆ ಕೆಲವರಲ್ಲಿ ಅಧಿಕ ರಕ್ತದೊತ್ತಡ ಇದ್ದರೂ ಸಹ ಯಾವುದೇ ಲಕ್ಷಣಗಳು ಕಾಣಿಸುವುದಿಲ್ಲ. ಆದ್ದರಿಂದ ಅವರು ವೈದ್ಯರನ್ನು ಸಂಪರ್ಕಿಸುವುದಿಲ್ಲ, ಯಾವುದೇ ಚಿಕಿತ್ಸೆಯನ್ನು ಪಡೆಯುವುದಿಲ್ಲ. ಆದರೆ ಅಧಿಕ ರಕ್ತದೊತ್ತಡವು ನಮ್ಮ ಹೃದಯ, ಮೆದುಳು ಹಾಗೂ ಕಿಡ್ನಿ ಮೂತ್ರಪಿಂಡಕ್ಕೆ ತುಂಬ ತೊಂದರೆಯನ್ನು ಉಂಟು ಮಾಡುತ್ತದೆ. ಹೃದಯದಲ್ಲಿ ಹೃದಯದ ಸ್ನಾಯುಗಳು ದುರ್ಬಲಗೊಂಡು ಹೃದಯಾಘಾತ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮೆದುಳಿನಲ್ಲಿ ರಕ್ತನಾಳಗಳು ಹೊಡೆದುಕೊಂಡು ಹಾಗೂ ರಕ್ತನಾಳಗಳು ದುರ್ಬಲವಾಗಿ ಬ್ರೈನ್ ಹಿಮೋರೇಜ್ ಅಂದರೆ ರಕ್ತಸ್ರಾವ ಆಗುವ ಸಾಧ್ಯತೆ ಹೆಚ್ಚು, ಬ್ರೈನ್ ಸ್ಟ್ರೋಕ್ ಆಗುವ ಸಾಧ್ಯತೆಯೂ ಹೆಚ್ಚಾಗಿರುತ್ತದೆ. ಅದೇ ತರಹ ಕಿಡ್ನಿ ಅಂದರೆ ಮೂತ್ರಪಿಂಡಕ್ಕೆ ಹಾನಿಯುಂಟು ಮಾಡಿ ಮೂತ್ರಪಿಂಡದ ವೈಫಲ್ಯಕ್ಕೆ ಕಾರಣವಾಗುತ್ತದೆ. ಮುಂದೆ ಜಠರ, ಅನ್ನನಾಳ ಮತ್ತು ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ. ವಯಸ್ಸಾದ ನಂತರ
ಆಹಾರದಲ್ಲಿ ಪಿಷ್ಟ, ಕೊಬ್ಬು, ಪ್ರೋಟೀನ್, ವಿಟಮಿನ್ ಮುಂತಾದವುಗಳ ಕೊರತೆಯನ್ನು ಕಾಣುತ್ತೇವೆ. ಎಲ್ಲ ಕೊರತೆಗಳಿಂದ ಹಲವಾರು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಕಬ್ಬಿನಾಂಶ, ಫೋಲಿಕ್ ಆಸಿಡ್, ವಿಟಮಿನ್ B12ನ ಕೊರತೆಯಿಂದ ರಕ್ತಹೀನತೆ ಉಂಟಾಗಬಹುದು. ಪ್ರೋಟೀನ್ಗಳ ಕೊರತೆಯಿಂದ ಸ್ನಾಯು ದುರ್ಬಲತೆ, ರೋಗ ನಿರೋಧಕ ಶಕ್ತಿ ಕುಂದುವುದು ಹಾಗೂ ನಾರಿನಾಂಶ ಹಾಗೂ ನೀರಿನಾಂಶನ ಕೊರತೆಯಿಂದ ಮಲಬದ್ಧತೆ, ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ, ಅನ್ನನಾಳ, ಜಠರ ಹಾಗೂ ಲಿವರ್ಗಳ ಕ್ಯಾನ್ಸರ್ ಮುಂತಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹಲ್ಲು ಉದುರುವುದು, ಅಜೀರ್ಣ ಹಾಗೂ ಕಡಿಮೆ ಹಸಿವಾಗುವುದು ಅಪೌಷ್ಟಿಕತೆಗೆ ಮುಖ್ಯ ಕಾರಣವಾಗಿದೆ. ಮುಂದೆ ಮೂತ್ರವಿಸರ್ಜನೆಯಲ್ಲಿ ಕಂಡುಬರುವ ಸಮಸ್ಯೆಗಳು. ವಯಸ್ಸಾದವರಲ್ಲಿ ಮೂತ್ರವಿಸರ್ಜನೆಯಲ್ಲಿ ನಿಯಂತ್ರಣ ಇಲ್ಲದಿರುವುದು ಒಂದು ಮುಖ್ಯ ಸಮಸ್ಯೆಯಾಗಿದೆ. ಇದಕ್ಕೆ ಕಾರಣ ಒತ್ತಡ ಮತ್ತು ಪುರುಷರಲ್ಲಿ ವೃಷಣ. ಅಧಿಕ ರಕ್ತದೊತ್ತಡವು ಕಿಡ್ನಿ ವೈಫಲ್ಯಕ್ಕೆ ಕೂಡ ಸಂಬಂಧಿಸಿದೆ. ಮುಂದೆ ಮೂಳೆಗಳ ಸಮಸ್ಯೆ. ವಯಸ್ಸಾದ ನಂತರ ಮೂಳೆಗಳು ತಮ್ಮ ಸಾಂದ್ರತೆಯನ್ನು ಕಳೆದುಕೊಳ್ಳುತ್ತದೆ. ಇದರಿಂದ ಇದು ಬಹಳ ದುರ್ಬಲಗೊಳ್ಳುತ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ವಯಸ್ಸಾದವರು ಅಸ್ಥಿಸಂಧಿವಾತ, ಆಸ್ಟಿಯೋಮಲೇಷ್ಯಾ, ಆಸ್ಟಿಯೋಪೋರೋಸಿಸ್, ಸ್ನಾಯು ದೌರ್ಬಲ್ಯ ಮುಂತಾದ ಕಾಯಿಲೆಗಳಿಂದ ಬಳಲುತ್ತಾರೆ. ಇದರಿಂದ ಗಂಟು ನೋವು, ಬೆನ್ನು ನೋವು, ಭುಜ ನೋವು ಹಾಗೂ ಚಲನೆಯಲ್ಲಿ ನಿಯಂತ್ರಣ ಇಲ್ಲದಿರುವುದು ಹಾಗೂ ಬೀಳುವುದನ್ನು ನಾವು ವೃದ್ಧರಲ್ಲಿ ಸಾಮಾನ್ಯವಾಗಿ ಕಾಣುತ್ತೇವೆ. ಈ ಎಲ್ಲ ಸಮಸ್ಯೆಗಳನ್ನು ನಾವು ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಕಾಣಬಹುದು. ಹೌದು ವೀಕ್ಷಕರೇ, ಇವಾಗಿದ್ವು ವೃದ್ಧರಲ್ಲಿ ಕಂಡುಬರುವ ಸಾಮಾನ್ಯವಾದ ದೈಹಿಕ ಬದಲಾವಣೆಗಳು. ಹಾಗಾದರೆ ಆರೋಗ್ಯವೆಂಬುದು ಕೇವಲ ದೈಹಿಕವಾಗಿ ಆರೋಗ್ಯಕರವಾಗಿರುವುದು ಅಲ್ಲ. ದೈಹಿಕ ಆರೋಗ್ಯದೊಂದಿಗೆ ಮಾನಸಿಕ ಆರೋಗ್ಯವು ಅತ್ಯಂತ ಅಗತ್ಯವಾಗಿದೆ. ಹಾಗಾದರೆ ವಯಸ್ಸಾಗುತ್ತಿರುವ ವೇಳೆ ಮಾನಸಿಕ ಆರೋಗ್ಯದಲ್ಲಿ ಏರುಪೇರು ಕಂಡುಬರುವ ಸಾಧ್ಯತೆ ಇದೆ. ಇದರಿಂದ ಮಾನಸಿಕ ಆರೋಗ್ಯದಲ್ಲಿ ವೃದ್ಧಪರಲ್ಲಿ ಯಾವ ರೀತಿ ಮಾನಸಿಕ ಬದಲಾವಣೆಗಳು ಕಂಡುಬರ್ತವೆ ಹಾಗೂ ಇದರ ಲಕ್ಷಣಗಳೇನು ಎಂದು ತಿಳಿಸ್ತೀರಾ ಮಿಸ್ ಮಲ್ಲಿಕ್ ಅವರೇ? ಹಾಂ, ಖಂಡಿತವಾಗಿಯೂ. ವೃದ್ಧಾಪ್ಯದ ಸಂದರ್ಭದಲ್ಲಿ ದೈಹಿಕವಾಗಿ ಯಾವ ಥರ ಬದಲಾವಣೆಗಳು ಆಗ್ತದೆಯೋ ಆ ಥರವಾಗಿ ಮಾನಸಿಕವಾಗಿಯೂ ಅನೇಕ ಬದಲಾವಣೆಗಳು ನಾವು ಕಾಣಸಿಗ್ತವೆ. ಪ್ರಮುಖವಾಗಿ ಪ್ರಪಂಚದ ಜನಸಂಖ್ಯೆಯಲ್ಲಿ ಸುಮಾರು 60 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಶೇಕಡ 15% ವೃದ್ಧರು ಅನೇಕ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಪ್ರಮುಖವಾಗಿ ಕೆಲ ಮಾನಸಿಕ ಸಮಸ್ಯೆಗಳು ಯಾವುದಂತ ನೋಡಿದರೆ ಆತಂಕ ಆಗಿರ್ಬೋದು, ಖಿನ್ನತೆ ಆಗಿರ್ಬೋದು, ಬುದ್ಧಿಮಾಂದ್ಯತೆ ಆಗಿರ್ಬೋದು, ಅವರಲ್ಲಿರುವಂತಹ ಮನಸ್ಥಿತಿ ಕುಂದುವಂಥ ಆಗಿರ್ಬೋದು ಅಥವಾ ಅವರಲ್ಲಿರುವಂತಹ ಭಾವೋದ್ರೇಕ ಆಗಿರ್ಬೋದು. ಅದೇ ರೀತಿ ನಾವು ವೈದ್ಯಕೀಯ ಭಾಷೆಯಲ್ಲಿ ಹೇಳೋದಾದರೆ ಸ್ಕಿಜೋಫ್ರೇನಿಯಾ, ಬೈಪೋಲಾ ಡಿಸಾರ್ಡರ್ ಅಥವಾ ಅಲ್ಜಿಯಮಸ್ ಡಿಸೀಸ್, ಹಾಗೆಯೇ ಅಥವಾ ಇನ್ನೊಂದು ಪ್ರಮುಖವಾಗಿ ಪಾರ್ಕಿನ್ಸನ್ ಡಿಸೀಸ್ ಅನ್ನುವಂತಹದ್ದು ಕೂಡ. ಈ ಎಲ್ಲ ಮಾನಸಿಕ ಬದಲಾವಣೆಗೆ ಕಾರಣಗಳು ಏನಂತೇಳಿ ಈಗ ನಾವು ತಿಳಿಯೋಣ. ಪ್ರಮುಖವಾಗಿ ಹಿರಿಯರಲ್ಲಿರುವಂಥ ಒತ್ತಡ ಆಗಿರ್ಬೋದು, ಅವರ ದೇಹ ಸಾಮರ್ಥ್ಯಗಳ ನಷ್ಟ ಇರ್ಬೋದು, ಅವರ ಶಕ್ತಿಯ ನಷ್ಟ ಇರ್ಬೋದು, ಹಾಗೆ ಅವರಲ್ಲಿರುವಂಥ ಶ್ರವಣ ದೋಷ ಕೂಡ ಆಗಿರ್ಬೋದು. ಇದಕ್ಕೆ ಪ್ರಮುಖವಾಗಿರುವ ಪ್ರಚೋದಕ ಅಂಶಗಳು ಯಾವುದಂಥೇಳಿ ನಾವು ನೋಡಬೇಕಾದ್ರೆ ಅವರಲ್ಲಿರುವ ಚಲನಶೀಲತೆಯ ನಷ್ಟ ಹಾಗೂ ದೀರ್ಘಕಾಲದ ನೋವು, ಅವರಲ್ಲಿರುವ ಅವರ ಅನುಭವಿಸುವಂಥ ಅಗಲಿಕೆ, ಅವರ ನಿಂದನೆ ಮತ್ತು ಅವರ ತ್ಯಜಿಸುವಿಕೆ. ಚಲನಶೀಲತೆಯ ನಷ್ಟ ಅಂದ್ರೇನು? ವಯಸ್ಸಾದಂತೆ ಹಿರಿಯರಲ್ಲಿ ತಮ್ಮ ಅಂಗಗಳ ಸ್ನಾಯುಗಳು ಬಲವನ್ನು ಕಳೆದುಕೊಳ್ಳುವುದರಿಂದ ಅವರಿಗೆ ವೇಗವಾಗಿ ಚಲಿಸಲಾಗುವುದಿಲ್ಲ. ಸೊ ಇದರಿಂದ ಅವರು ಮಾನಸಿಕವಾಗಿ ಕುಗ್ಗಬಹುದು. ಅದೇ ರೀತಿಯಾದಂತಹ ದೀರ್ಘಕಾಲದ ನೋವು. ದೀರ್ಘಕಾಲದ ನೋವು ಅಂದರೆ ಅವರಲ್ಲಿರುವಂತಹ ಹೃದಯ ಸಂಬಂಧಿತ ಕಾಯಿಲೆ ಆಗಿರ್ಬೋದು ಅಥವಾ ಸಂಧಿವಾತ ಆಗಿರ್ಬೋದು. ಇದರಿಂದಾಗಿ ಅವರು ಮಾನಸಿಕವಾಗಿ ಅನೇಕ ರೀತಿಯಾಗಿ ಅವರು ಕುಗ್ಗಬಹುದು. ಅದೇ ರೀತಿ ನಿಂದನೆ ಅಥವಾ ತ್ಯಜಿಸುವಿಕೆ. ಹಿರಿಯರಲ್ಲಿ ಇರುವಂತಹ ನಿಂದನೆ ಅಂದರೆ ಅವರಿಗೆ ನಿಂದನೆ ಅನುಭವಿಸ್ತಿರ್ತಾರೆ, ಹಾಗೆಯೇ ನಿರ್ಲಕ್ಷ್ಯ ಅವರನ್ನು ತುಂಬ ನಿರ್ಲಕ್ಷ್ಯ ಮಾಡ್ತಾರೆ. ಈ ಥರ ಇರುವುದರಿಂದ ಅವರ ಮನಸ್ಥಿತಿ ತುಂಬ ಕುಗ್ಗಬಹುದು. ಮುಂದೆ ನಾವು ನೋಡಬೇಕಾದ್ರೆ ಅಗಲಿಕೆ. ಹಿರಿಯರನ್ನು ತಮ್ಮ ಪ್ರೀತಿ ಪಾತ್ರದಿಂದ ಅವರು ದೂರ ಆಗುವಿಕೆ, ಅವರ ವೃದ್ಧಾಪ್ಯದ ಸಂದರ್ಭದಲ್ಲಿ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂಥದ್ದು, ಈ ಥರ ಎಲ್ಲ ಕಾರಣಗಳು ವೃದ್ಧಾಪ್ಯದಲ್ಲಿ ಅವರ ಮನಸ್ಥಿತಿ ಕುಗ್ಗುವಂತೆ ಮಾಡುತ್ತದೆ. ಮಾನಸಿಕ ಬದಲಾವಣೆಗಳಿಗೆ ಇವೆಲ್ಲ ಕಾರಣವಾಗುತ್ತದೆ. ಪ್ರಮುಖವಾಗಿ ಮಾನಸಿಕ ಬದಲಾವಣೆಗಳ ಸಂದರ್ಭದಲ್ಲಿ ನಾವು ಕಾಣಬಹುದಾದ ಲಕ್ಷಣಗಳು ಯಾವುದಂತ ಹೇಳಿ ನೋಡಬೇಕಾದ್ರೆ ಅವರಲ್ಲಿ ಆಸಕ್ತಿಯ ಕೊರತೆ ಇರ್ತದೆ, ಹಾಗೆಯೇ ಅವರಲ್ಲಿ ಹಸಿವಿನ ಕೊರತೆ ಇರ್ತದೆ, ಅವರಿಗೆ ಸರಿಯಾದ ಸಮಯಕ್ಕೆ ನಿದ್ದೆ ಕೂಡ ಬರುವುದಿಲ್ಲ, ನಿದ್ರೆಯ ಮಾದರಿಯಲ್ಲಿ ಅವರ ಬದಲಾವಣೆ ಆಗ್ತದೆ, ನಿದ್ರೆಯು ಕಡಿಮೆ ಆಗ್ತದೆ, ಹಾಗೆಯೇ ಎಲ್ಲರಿಂದ ದೂರ ಇರ್ತಾರೆ ಅವರು, ಹಾಗೆ ತುಂಬ ಖಿನ್ನತೆ ಆಗಿರ್ಬೋದು, ತುಂಬ ಒತ್ತಡ ಆಗಿರ್ಬೋದು, ಅವರಲ್ಲಿ ಈ ಥರ ಎಲ್ಲ ನಾವು ಲಕ್ಷಣಗಳನ್ನು ನಾವು ಕಾಣಸಿಗ್ಬೋದು. ಹಾಗೆಯೇ ಕೆಲವು ಮಾನಸಿಕ ಸಮಸ್ಯೆಗಳು ಯಾವುದಂತ ಹೇಳಿ ನಾವು ನೋಡ್ಲಿಕ್ಕೆ ಹೋದರೆ ಮನಸ್ಥಿತಿ ಕುಂದುವುದು, ಬುದ್ಧಿಮಾಂದ್ಯತೆ, ಖಿನ್ನತೆ, ಸಂವೇದನೆ ಇಲ್ಲದಿರುವಂತಹದ್ದು,
ಭಾವೋದ್ರೇಕ ಅಥವಾ ಇದನ್ನು ಡೆಲಿರಿಯಂ ಅಂತ ಕೂಡ ನಾವು ಕರಿಬೋದು. ಹಾಗೆಯೇ ಅಲ್ಜೆಮಸ್ ಡಿಸೀಸ್. ಮೊದಲನೆಯದಾಗಿ ಮನಸ್ಥಿತಿ ಕುಂದುವುದು. ಮನಸ್ಥಿತಿ ಕುಂದುವುದಂದ್ರೇನು? ಮನಸ್ಥಿತಿ ಕುಂದುವುದು ಈಗ ವೃದ್ಧಾಪ್ಯದ ಸಂದರ್ಭದಲ್ಲಿ ದೈಹಿಕವಾಗಿ ಯಾವ ಥರ ಬದಲಾವಣೆ ಆಗ್ತದೋ ಈ ಎಲ್ಲ ದೈಹಿಕ ಬದಲಾವಣೆಗಳು ವೃದ್ಧಾಪ್ಯದ ಸಂದರ್ಭದಲ್ಲಿ ಅವರಿಗೆ ಮಾನಸಿಕವಾಗಿಯೂ ಕೂಡ ಅವರಿಗೆ ಕುಗ್ಗುವಂತೆ ಮಾಡುತ್ತದೆ. ಈ ಎಲ್ಲ ಕುಗ್ಗುವಿಕೆ ಅವರಲ್ಲಿ ಕಳೆಗುಂದುವಿಕೆಯನ್ನಾಗಿ ಪರಿವರ್ತನೆಗೊಳಿಸುತ್ತದೆ. ಇವೆಲ್ಲ ಬದಲಾವಣೆಗಳು ವೃದ್ಧಾಪ್ಯದ ಸಂದರ್ಭದಲ್ಲಿ ಅವರ ಕಳೆಗುಂದುವಿಕೆಗೂ ಕೂಡ ಕಾರಣವಾಗಬಹುದು. ಅವರ ಏಕಾಂಗಿತನ, ವೃದ್ಧಾಪ್ಯದ ಸಂದರ್ಭದಲ್ಲಿರುವ ಅವರ ಅನುಭವಿಸುವಂತಹ ಏಕಾಂಗಿತನ ಅಥವಾ ಅವರ ಫ್ಯಾಮಿಲಿಯಲ್ಲಿ ಅವರ ಕುಟುಂಬದಲ್ಲಿ ಇರುವಂತಹ ತೊಂದರೆಗಳು ಇವೆಲ್ಲ ಅವರಿಗೆ ಮನಸ್ಥಿತಿ ಕುಂದುವಂತೆ ಮಾಡುತ್ತದೆ. ಹಾಗೆಯೇ ವೃದ್ಧಾಪ್ಯದ ಸಂದರ್ಭದಲ್ಲಿ ವೃದ್ಧರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂಥದ್ದು, ಈ ಎಲ್ಲ ವಿಷಯಗಳನ್ನು ಅವರು ಕೇಳಿ ಅಥವಾ ಅವರು ಅನುಭವಿಸಿದಾಗ ಅವರ ಮನಸ್ಥಿತಿ ತುಂಬ ಕುಂದಬಹುದು. ಹಾಗೆ ಮುಂದೆ ನೋಡಬೇಕಾದ್ರೆ ಬುದ್ಧಿಮಾಂದ್ಯತೆ. ಬುದ್ಧಿಮಾಂದ್ಯತೆ ಅಂದ್ರೇನು? ಬುದ್ಧಿಮಾಂದ್ಯತೆ ಅಂದರೆ ಹಿರಿಯ ವಯಸ್ಸಾಗುತ್ತಾ ಹೋದಂತೆ ಹಿರಿಯರಲ್ಲಿ ಬುದ್ಧಿಶಕ್ತಿಯ ಪ್ರಮಾಣವು ಕಡಿಮೆಯಾಗುತ್ತದೆ. ಇದೊಂದು ಪ್ರಗತಿಶೀಲವಾದಂತಹ ಒಂದು ಕಾಯಿಲೆಯಾಗಿದೆ. ಇದರಲ್ಲಿ ಅವರ ಆಲೋಚನೆ ಆಗಿರ್ಬೋದು, ಅವರ ಏಕಾಗ್ರತೆ ಆಗಿರ್ಬೋದು, ಅವರ ದೈನಂದಿನ ಕಾರ್ಯಚಟುವಟಿಕೆಯನ್ನು ನಿರ್ವಹಿಸುವ ಸಾಮರ್ಥ್ಯವು ಕೂಡ ಕ್ಷೀಣಿಸ್ಬೋದು. ನಾವು ವೈದ್ಯಕೀಯ ಭಾಷೆಯಲ್ಲಿ ಹೇಳೋದಾದರೆ ಅಫೇಸಿಯಾ ಮತ್ತು ಅಫ್ರೆಕ್ಸಿಯಾ. ಅಫೇಸಿಯಾ ಅಂದರೆ ಅವರ ಮಾತು ನಿಂತು ಹೋಗುತ್ತದೆ, ಅಫ್ರೆಕ್ಸಿಯಾ ಅಂದರೆ ಅವರು ಮಾಡುವಂಥ ಕಾರ್ಯಗಳಲ್ಲಿ ತೊಂದರೆ ಆಗ್ತದೆ. ಮುಂದೆ ನಾವು ನೋಡಬೇಕಾದ್ರೆ ಖಿನ್ನತೆ. ಖಿನ್ನತೆ ಅನ್ನುವಂಥದ್ದು ಒಂದು ದೊಡ್ಡ ಸಂಕಟವನ್ನು ಉಂಟು ಮಾಡುವಂತಹ ಒಂದು ಕಾಯಿಲೆಯಾಗಿದೆ. ಇದು ದೈನಂದಿನ ಕಾರ್ಯಚಟುವಟಿಕೆಯನ್ನು ತುಂಬ ದುರ್ಬಲಗೊಳಿಸುವಂತೆ ಮಾಡುತ್ತದೆ. ಕೆಲವು ಖಿನ್ನತೆಯ ಸಾಮಾನ್ಯ ಲಕ್ಷಣಗಳು ಏನಂತ ಹೇಳಿ ನಾವು ನೋಡಬೇಕಾದ್ರೆ ಅವರಲ್ಲಿ ಮಂದಗತಿ ಆಗ್ಬೋದು, ಅವರಲ್ಲಿ ಮುಂಗೋಪ ನಾವು ಕಾಣಸಿಗ್ತೇವೆ. ಹಾಗೆ ಅಲ್ಲಿ ಅವರ ಹಸಿವಿನ ಕೊರತೆಯಾಗ್ತದೆ, ಆಸಕ್ತಿ ಇರುವುದಿಲ್ಲ, ಆತ್ಮಹತ್ಯೆ ಆಲೋಚನೆಗಳು ಬರ್ತದೆ, ತಾನೇನೋ ತಪ್ಪು ಮಾಡಿದ್ದೇನೆ ಅನ್ನುವಂಥ ನಿಷ್ಪ್ರಯೋಜಕ, ತಾನೇನೋ ತಪ್ಪು ಮಾಡಿದ್ದೇನೆ ಆ ಥರ ಭಾವನೆಗಳು ಅವರಲ್ಲಿ ಕಾಣಸಿಗ್ತದೆ. ಈ ಖಿನ್ನತೆಯು ಹಿರಿಯರಲ್ಲಿ ಜಾಸ್ತಿ ಆದರೆ ಅವರಿಗೆ ಹೃದಯ ಸಂಬಂಧಿತ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ಬೋದು, ಅವರ ಹೃದಯಾಘಾತ ಕೂಡ ಖಿನ್ನತೆಯು ಜಾಸ್ತಿ ಆದರೆ ಸಂಭವಿಸ್ಬೋದು. ಖಿನ್ನತೆಯು ಜಾಸ್ತಿ ಆಗುವುದರಿಂದ ಆರೋಗ್ಯ ಬಳಕೆಗಳು ಜಾಸ್ತಿ ಆಗುತ್ತದೆ. ಮುಂದೆ ನೋಡಬೇಕಾದ್ರೆ ಸಂವೇದನೆ. ಸಂವೇದನೆ ಇಲ್ಲದಿರುವುದಂದ್ರೇನು? ಹಿರಿಯರಲ್ಲಿ ಅವರು ಬಿದ್ದಾಗ ಗಾಯವಾಗದೇ ಇರುವುದು, ಅಂದರೆ ಕೆಲವೊಂದ್ಸಲ ಮಧುಮೇಹ ಇರುವವರಲ್ಲಿ ಕಾಲ ಬೆರಳಿ ಸಂದುಗಳಲ್ಲಿ ಆಗುವಂತಹ ಗಾಯಗಳ ಬಗ್ಗೆ ಅವರಿಗೆ ಅಷ್ಟು ಬೇಗ ಅರಿವಾಗುವುದಿಲ್ಲ. ಹಾಗೆಯೇ ಮಾಡಿಟ್ಟಂತಹ ಅಡುಗೆಯಲ್ಲಿ ಅವರಿಗೆ ರುಚಿ ಸಿಗದೆ ಇರುವಂತಹದ್ದು, ಶ್ರವಣ ದೋಷ ಆಗಿರ್ಬೋದು, ಇವೆಲ್ಲವನ್ನು ನಾವು ಸಂವೇದನೆ ಇಲ್ಲದಿರುವುದು ಅಂತೇಳಿ ನಾವು ಪರಿಗಣಿಸ್ಬೋದು. ಹಾಗೆಯೇ ಡೆಲಿರಿಯಂ ಅಥವಾ ಭಾವೋದ್ರೇಕ. ವೃದ್ಧಾಪ್ಯದ ಸಂದರ್ಭದಲ್ಲಿ ವೃದ್ಧರ ಮೆದುಳಿನ ಕಾರ್ಯಚಟುವಟಿಕೆಯಲ್ಲಿ ತೀವ್ರ ಬದಲಾವಣೆಗಳು ಆಗ್ತದೆ. ಅವರಿಗೆ ಬೇಗನೆ ಕೋಪ ಬರುವಂಥದ್ದು, ಬೇಗನೆ ಇರಿಟೇಷನ್ ಆಗುವಂಥದ್ದು, ಈ ಥರ ಎಲ್ಲ ವೃದ್ಧಾಪ್ಯದ ಸಂದರ್ಭದಲ್ಲಿ ನಾವು ನೋಡ್ಬೋದು. ಇವೆಲ್ಲ ಪ್ರಮುಖವಾದಂತಹ ಮಾನಸಿಕ ಬದಲಾವಣೆಗಳು. ಹಾಗಾದರೆ ಮಲ್ಲಿಕ್ ಅವರೇ, ನೀವು ಮಾನಸಿಕ ಬದಲಾವಣೆ ಬಗ್ಗೆ ಹೇಳಿದ್ದೀರಿ, ಆದರೆ ನಾವು ಮನೆಯಲ್ಲಿದ್ದವರು ಈ ಮಾನಸಿಕ ಬದಲಾವಣೆಗಳಿಗೆ ಹೇಗೆ ಸ್ಪಂದಿಸಬಹುದು ಹಾಗೂ ಈ ಮಾನಸಿಕ ಬದಲಾವಣೆಗಳಿಗೆ ಯಾವ ರೀತಿ ನಿರ್ವಹಣಾ ಕ್ರಮವನ್ನು ಕೈಗೊಳ್ಳಬಹುದೆಂದು ಹೇಳ್ತೀರಾ? ಓಕೆ, ಖಂಡಿತ. ನಿರ್ವಹಣೆ ಕ್ರಮವನ್ನು ನಾವು ಹೇಗೆ ನೋಡಬಹುದಂದರೆ, ವೃದ್ಧಾಪ್ಯದ ಸಂದರ್ಭದಲ್ಲಿ ಮಾನಸಿಕವಾಗಿ ಆಗುವಂತಹ ಬದಲಾವಣೆಗಳನ್ನು ಬೇಗನೆ ಪತ್ತೆ ಹಚ್ಚಿ ಬೇಗನೆ ಚಿಕಿತ್ಸೆಯನ್ನು ನೀಡುವುದರಿಂದ ಮಾನಸಿಕವಾಗಿ ಕುಗ್ಗುವಿಕೆಯನ್ನು ನಾವು ಕಡಿಮೆ ಮಾಡಬಹುದು. ಪ್ರಮುಖವಾಗಿ ಅವರಿಗೆ ಹೆಚ್ಚಿನ ಭದ್ರತೆಯನ್ನು ನೀಡುವುದು, ಹಿರಿಯರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು, ಹಾಗೆಯೇ ಕೌನ್ಸಿಲಿಂಗ್ ಅಥವಾ ಸಮಾಲೋಚನೆಯನ್ನು ಕೊಡುವಂತಹದ್ದು, ಹಾಗೆಯೇ ಅವರಿಗೆ ಬೇಕಾದಂಥ ಆರೋಗ್ಯಕರ ಆಹಾರ ಆಗಿರ್ಬೋದು, ಪ್ರಮುಖವಾಗಿ ಹಸಿರು ಎಲೆ ತರಕಾರಿಗಳನ್ನೆಲ್ಲ ಕೊಡುವಂತಹದ್ದು, ಹಾಗೆಯೇ ವೃದ್ಧಾಪ್ಯಕ್ಕೆ ಸಂಬಂಧಿಸಿದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವಂಥದ್ದು. ಒಂಟಿಯಾಗಿ ವೃದ್ಧರೆಲ್ಲಿಯಾದರೂ ಕಾಣ ಸಿಕ್ಕಿದರೆ ಅವರನ್ನು ವೃದ್ಧಾಶ್ರಮ ಅಥವಾ ಅವರಿಗೆ ಸಾಮಾಜಿಕ ಬೆಂಬಲವನ್ನು ನೀಡುವಂತಹದ್ದು, ಹಾಗೆಯೇ ಅವರಿಗೆ ಬೇಕಾದಂತಹ ನಿಯಮಿತ ವ್ಯಾಯಾಮಗಳನ್ನೆಲ್ಲ ಹೇಳಿಕೊಡುವಂಥದ್ದು, ಇವೆಲ್ಲ ನಾವು ನೋಡಬೇಕಾದಂತಹ ಪ್ರಮುಖ ನಿರ್ವಹಣೆಯ ಕ್ರಮಗಳು. ಹೌದು ವೀಕ್ಷಕರೇ, ಮಲ್ಲಿಕ್ ಅವರು ಹೇಳಿದಂತೆ ಇವೆಲ್ಲ ಮಾನಸಿಕ ಬದಲಾವಣೆಗಳು ವೃದ್ಧರಲ್ಲಿ ಉಂಟಾಗುತ್ತವೆ, ಅಂದರೆ ಕಾಣ ಸಿಗ್ಬೋದು. ಯಾವುದೆಲ್ಲ ಅಂದರೆ ಬುದ್ಧಿಮಾಂದ್ಯತೆ ಇರ್ಬೋದು, ಖಿನ್ನತೆ, ಸಂವೇದನೆ ಇಲ್ಲದಿರುವುದು ಅಥವಾ ಅಲ್ಜೆಮಸ್ ಕಾಯಿಲೆ, ಇವೆಲ್ಲ ಆಗಿದ್ವು ಮಾನಸಿಕ ಬದಲಾವಣೆಗಳು. ಹಾಗಾದರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಏನು ಹೇಳ್ತದೆ ಅಂದರೆ, ಆರೋಗ್ಯವೆಂದರೆ ಸಂಪೂರ್ಣ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಸುಸ್ಥಿತಿ, ಅಂದರೆ ಈ ಮೂರು ಅಂಶಗಳು ಸಮತೋಲನದಿಂದ ಇದ್ದರೆ ಮಾತ್ರ ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾನೆ ಎಂದು ಹೇಳಲು ಸಾಧ್ಯ. ಹಾಗಾದರೆ ವೃದ್ಧರಲ್ಲಿ ಸಾಮಾಜಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಸಾಮಾಜಿಕವಾಗಿ ವೃದ್ಧರು ಯಾವ ರೀತಿ ಬದಲಾಗುತ್ತಾರೆ ಎಂದು ತಿಳಿಸಲಿದ್ದಾರೆ ಮಿಸ್ ಮೆಲಿಷಾ ಸೋನಲ್ ಅವರು. ವೃದ್ಧಾಪ್ಯದಲ್ಲಿ ಹಲವಾರು ವಲಯದಲ್ಲಿ ಬದಲಾವಣೆಯು ಕಂಡುಬರುತ್ತವೆ.
ಇದರಲ್ಲಿ ಸಾಮಾಜಿಕ ಬದಲಾವಣೆಯು ಒಂದು. ವಯಸ್ಸಾದ ವ್ಯಕ್ತಿಗಳಲ್ಲಿ ಕಂಡುಬರುವ ಮುಖ್ಯ ಸಾಮಾಜಿಕ ಸಮಸ್ಯೆಗಳೇನೆಂದರೆ ಸಾಮಾಜಿಕ ಪ್ರತ್ಯೇಕತೆ, ಕುಟುಂಬ ಸದಸ್ಯರಿಂದ ದೂರವಾಗುವುದು, ನಿರ್ಲಕ್ಷ್ಯ, ಒಂಟಿತನ, ಆರ್ಥಿಕ ಸಮಸ್ಯೆ, ನಿಂದನೆ, ನಿರಾಕರಣೆ, ವಿಧವೆ ಅಥವಾ ವಿಧುರನಾಗುವುದು. ಕೆಲಸದಿಂದ ನಿವೃತ್ತಿ ಹೊಂದಿದ ನಂತರ ಜೀವನದ ಹಲವಾರು ಚಟುವಟಿಕೆಯಲ್ಲಿ ಬದಲಾವಣೆಯು ಕಂಡುಬರುತ್ತವೆ. ಆಗ ಅವರ ದೈನಂದಿನ ಬದುಕು ಏರುಪೇರು ಆಗುತ್ತದೆ. ಮಾನಸಿಕ ಒತ್ತಡ, ಖಿನ್ನತೆ, ಸ್ಥಾನಮಾನ, ಆರ್ಥಿಕ ಸಮಸ್ಯೆ, ಆತ್ಮಗೌರವ ಮುಂತಾದರಲ್ಲಿ ಬದಲಾವಣೆಯು ಕಂಡುಬರುತ್ತವೆ. ಆಗ ವೃದ್ಧರು ಕುಗ್ಗಿ ಹೋಗುತ್ತಾರೆ. ಹಾಗೆಯೇ ವಿಧವೆ ಅಥವಾ ವಿಧುರನಾಗುವಾಗ ಕುಟುಂಬ ಜೀವನದಲ್ಲಿ ಹಲವಾರು ಬದಲಾವಣೆಯು ಕಂಡುಬರುತ್ತದೆ. ವೃದ್ಧರು ತನ್ನ ಸಂಗಾತಿಯನ್ನು ಹೊಂದಿಕೊಂಡು ಬದುಕುತ್ತಿರುವಾಗ ತನ್ನ ಸಂಗಾತಿಯನ್ನು ಕಳೆದುಕೊಂಡರೆ ಅನೇಕ ಪರಿಸ್ಥಿತಿ ಅವರು ಎದುರಿಸಬೇಕಾಗುತ್ತದೆ. ಹಾಗೆಯೇ ಕುಟುಂಬದವರು ಅಥವಾ ಸ್ನೇಹಿತರು ಅವರನ್ನು ದೂರ ಮಾಡಿದಾಗ ನಿವೃತ್ತಿ ಸಮಯದಲ್ಲಿ ಚಲನಶೀಲತೆಯ ತೊಂದರೆಯಿಂದಾಗಿ ಅವರು ಏಕಾಂಗಿಯಾಗಿರುವ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಹಾಗೆಯೇ ಕುಟುಂಬದವರು ಅಥವಾ ಬೇರೆಯವರು ನಿಂದನೆ ಹಾಗೂ ನಿರಾಕರಣೆ ಅವರು ಅನುಭವಿಸುವಂತಾಗುತ್ತದೆ. ಹೀಗೆ ಸಾಮಾಜಿಕ ಜೀವನ ವಯಸ್ಸಾದವರಲ್ಲಿ ತುಂಬ ಬದಲಾವಣೆಯು ಉಂಟು ಮಾಡುತ್ತದೆ. ಹೌದು ವೀಕ್ಷಕರೇ, ಇವಾಗಿದ್ವು ಸಾಮಾಜಿಕ ಬದಲಾವಣೆಗಳು. ನಾವು ವೃದ್ಧಾಪ್ಯದಲ್ಲಿ ಕಂಡುಬರುವ ಮುಖ್ಯ ಬದಲಾವಣೆಯ ಬಗ್ಗೆ ಮಾಹಿತಿ ಪಡೆದಿದ್ದೇವೆ. ಅಂದರೆ ಅದಾಗಿರ್ಬೋದು ದೈಹಿಕ ಬದಲಾವಣೆ, ಮಾನಸಿಕ ಬದಲಾವಣೆ ಹಾಗೂ ಸಾಮಾಜಿಕ ಬದಲಾವಣೆ. ಹಾಗಾದರೆ ನಮ್ಮೆಲ್ಲರ ಕರ್ತವ್ಯವೇನು? ಈ ಬದಲಾವಣೆಗಳು ಕಂಡು ಬಂದಾಗ ನಾವೇನು ಮಾಡಬಹುದು? ಈ ವೃದ್ಧಾಪ್ಯದಲ್ಲಿ ಕಂಡುಬರುವ ಬದಲಾವಣೆಗಳಿಗೆ ಹೇಗೆ ಸ್ಪಂದಿಸಬಹುದು ಹಾಗೂ ಈ ಸಂದರ್ಭದಲ್ಲಿ ಕಂಡುಬರುವ ಅನೇಕ ಸಮಸ್ಯೆಗಳನ್ನು ಹೇಗೆ ತಡೆಗಟ್ಟಬಹುದು ಹಾಗೂ ಇನ್ನಿತರ ಯಾವ ಕ್ರಮವನ್ನು ಕೈಗೊಳ್ಳಬೇಕೆಂದು ತಿಳಿಸಲಿದ್ದಾರೆ ಮಿಸ್ ಶ್ರೇಯ ಅವರು. ಖಂಡಿತ, ನಾವು ಈಗಾಗಲೇ ಚರ್ಚಿಸಿರುವಂತೆ ವೃದ್ಧರು ದೈಹಿಕವಾಗಿ, ಮಾನಸಿಕ ಹಾಗೂ ಸಾಮಾಜಿಕವಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಈ ಎಲ್ಲ ಸಮಸ್ಯೆಗಳ ನಿರ್ವಹಣಾ ಕ್ರಮಗಳು ಯಾವುವು? ಮೊದಲನೇದಾಗಿ ವ್ಯಾಯಾಮ. ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸುವುದರಿಂದ ದೀರ್ಘಕಾಲದ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಇದರಿಂದ ರಕ್ತದೊತ್ತಡವನ್ನು ಕೂಡ ನಿಯಂತ್ರಣದಲ್ಲಿರಿಸಬಹುದು ಹಾಗೂ ಎಲ್ಲ ಅಂಗಗಳಿಗೂ ರಕ್ತದ ಪರಿಚಲನೆ ನಿಯಂತ್ರಣದಲ್ಲಿರುತ್ತದೆ. ವ್ಯಾಯಾಮದ ಜೊತೆಗೆ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ನಿದ್ರಾವಧಿ ಹೆಚ್ಚಾಗುತ್ತದೆ ಹಾಗೂ ದೇಹದ ತೂಕ ಕೂಡ ಕಡಿಮೆಗೊಳ್ಳುತ್ತದೆ. ಸಾಮಾನ್ಯವಾಗಿ ವ್ಯಾಯಾಮವು 3-5 ದಿನಗಳ ಆವರ್ತನದಲ್ಲಿ ನಡೆಸಬೇಕು. ವ್ಯಾಯಾಮದಿಂದ ಮಾನಸಿಕ ಅಸ್ವಸ್ಥತೆ, ಒಂಟಿತನ ಹಾಗೂ ಸಾಮಾಜಿಕ ಬಹಿಷ್ಕಾರದಂತಹ ಭಾವನೆಗಳು ದೂರವಾಗುತ್ತದೆ. 2ನೇ ನಿರ್ವಹಣಾ ಕ್ರಮ, ಪೋಷಣೆ. ವಯಸ್ಸಾದಂತೆ ಶಾರೀರಿಕ ಮತ್ತು ಕ್ರಿಯಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಈ ಎಲ್ಲ ಬದಲಾವಣೆಗಳು ಪೋಷಕಾಂಶಗಳ ಅಗತ್ಯತೆಯನ್ನು ಹೆಚ್ಚಿಸುತ್ತದೆ. ಹಾಗಾಗಿ ವೃದ್ಧರ ಆರೋಗ್ಯ ಮತ್ತು ಆಹಾರ ಪದ್ಧತಿಯ ಬಗ್ಗೆ ಇತರರು ತೀವ್ರವಾಗಿ ಗಮನಹರಿಸಬೇಕು. ಏಕೆಂದರೆ ಮಗುವಿನ ರೀತಿಯ ಸೂಕ್ಷ್ಮ ಆರೋಗ್ಯ ಇವರದಾಗಿದ್ದು ಆರೋಗ್ಯಕರ ಜೀವನ ಶೈಲಿಯನ್ನು ಇವರು ಹೊಂದಿರಬೇಕಾಗುತ್ತದೆ. ಪ್ರತಿದಿನ ಒಂದೊಂದು ಸೇಬುಹಣ್ಣು ತಿನ್ನದಿದ್ದರೆ ವೈದ್ಯರಿಂದ ದೂರ ಉಳಿಯಬಹುದು ಎಂಬ ಮಾತು ಕೇಳಿದ್ದೇವೆ. ಇದು ನಿಜ ಕೂಡ. ಇದರಲ್ಲಿರುವ ಆಂಟಿಆಕ್ಸಿಡೆಂಟ್, ಕರಗುವ ನಾರಿನ ಅಂಶ ಹಾಗೂ ವಿಟಮಿನ್ ಸಿ ಮಧುಮೇಹ ಮತ್ತು ರಕ್ತದೊತ್ತಡ ಕಾಯಿಲೆಯನ್ನು ನಿಯಂತ್ರಣದಲ್ಲಿರಿಸುತ್ತದೆ. ಅದೇ ರೀತಿ ಸಮುದ್ರ ಆಹಾರಗಳು, ಇದರಲ್ಲಿರುವ ವೈಟಮಿನ್ B12, ಕರಗುವ ನಾರಿನ ಅಂಶ ಹಾಗೂ ಕಬ್ಬಿಣ, ಪೊಟ್ಯಾಷಿಯಂ ಹಾಗೂ ಮೆಗ್ನೀಷಿಯಂನಂತಹ ಅಂಶಗಳು ಮೆದುಳಿನ ಸಮಸ್ಯೆಯನ್ನು ದೂರಗೊಳಿಸುತ್ತದೆ. ಅದೇ ರೀತಿ ವೃದ್ಧರಿಗೆ ಹೆಚ್ಚಿನ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಅಗತ್ಯ ಹೆಚ್ಚಾಗಿರುತ್ತದೆ. ಹಾಗಾಗಿ ವೃದ್ಧರು ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಭರಿತ ಆಹಾರ ಪದಾರ್ಥಗಳನ್ನು ಸೇವಿಸಬೇಕಾಗುತ್ತದೆ. ಹೆಚ್ಚಾಗಿ ಕಡಿಮೆ ಕೊಬ್ಬಿನ ಅಂಶ ಇರುವ ಕೆನೆರಹಿತ ಹಾಲು, ಮೊಸರು, ಮೊಟ್ಟೆ, ಮೀನು, ಹಸಿರು ಎಲ್ಲ ತರಕಾರಿಗಳು, ಧಾನ್ಯಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಅದೇ ರೀತಿ ಮಧುಮೇಹ ಕಾಯಿಲೆ ಇರುವವರು ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟ್ ಅಂದರೆ ಸಕ್ಕರೆ ಅಂಶವನ್ನು ಕಡಿಮೆ ಸೇವಿಸಬೇಕು. ಮಧುಮೇಹ ಕಾಯಿಲೆ ಇರುವವರು ಮೂತ್ರ ಪರೀಕ್ಷೆ ಮತ್ತು ರಕ್ತ ಪರೀಕ್ಷೆಯನ್ನು ಮಾಡುವುದರ ಮೂಲಕ ತಮ್ಮ ಗ್ಲೂಕೋಸ್ ಮಟ್ಟವನ್ನು ತಿಳಿದುಕೊಳ್ಳಬೇಕು. ಮಧುಮೇಹ ಕಾಯಿಲೆ ಇರುವವರು ಕಣ್ಣಿನ ಪರೀಕ್ಷೆ ಮತ್ತು ಶ್ರವಣ ಪರೀಕ್ಷೆಯನ್ನು ಮಾಡಿಸಬೇಕು. ತಮ್ಮ ದೇಹವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ವಿಶೇಷವಾಗಿ ಪಾದಗಳನ್ನು. ಇನ್ನು ರಕ್ತದೊತ್ತಡ ಕಾಯಿಲೆ ಇರುವವರು ಸಾಮಾನ್ಯವಾಗಿ ಇವರು 2300 mg ಕಡಿಮೆ ಉಪ್ಪನ್ನು ಸೇವಿಸಬೇಕು. ಅದೇ ರೀತಿ ಪೌಷ್ಟಿಕಾಂಶ ಇರುವ ಆಹಾರ ಪದಾರ್ಥಗಳನ್ನು ಇವರು ಸೇವಿಸಬೇಕು. ಉದಾಹರಣೆಗೆ ಹಸಿರೆಲೆ ತರಕಾರಿಗಳು, ಹಣ್ಣುಗಳು, ದ್ವಿದಳ ಧಾನ್ಯಗಳು, ಹಾಲು, ಮೊಸರು ಇತ್ಯಾದಿಗಳನ್ನು ಸೇವಿಸಬಹುದು. ಮುಂದಿನ ನಿರ್ವಹಣಾ ಕ್ರಮ, ಒತ್ತಡ ನಿರ್ವಹಣೆ. ಮನೆಯಲ್ಲಿ ಹಿರಿಯ ಜೀವಿಗಳು ಒಬ್ಬಂಟಿ ಇದ್ದಾಗ ಇವರಿಗೆ ಖಿನ್ನತೆ ಕಾಡುವುದು ಹೆಚ್ಚು.
ವಯಸ್ಸಾಗುವ ವೇಳೆ ಕಾಡುವಂತಹ ದೈಹಿಕ ನೋವು, ಮಾನಸಿಕ ಅಸ್ವಸ್ಥತೆ, ಒಂಟಿತನ ಒತ್ತಡಕ್ಕೆ ಕಾರಣವಾಗಬಹುದು. ದೀರ್ಘಕಾಲದ ಒತ್ತಡವು ತಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಈ ಸಮಸ್ಯೆಯ ನಿರ್ವಹಣೆ ಮಾಡಲು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ವಿಶ್ರಾಂತಿ ಪಡೆದುಕೊಳ್ಳಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಹಿರಿಯರನ್ನು ಆತ್ಮೀಯತೆಯಿಂದ ನಗು ನಗುತ್ತಾ ಮಾತನಾಡಿಸಬೇಕು. ತಮ್ಮ ಬಿಡುವಿನ ಸಮಯವನ್ನು ಅವರಿಗೆ ಮೀಸಲಿಡಬೇಕು. ಅದೇ ರೀತಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕೂಡ ಮಾಡಬಹುದು. ದಿನಕ್ಕೆ 5 ನಿಮಿಷಗಳ ಕಾಲವಾದರೂ ದೀರ್ಘವಾಗಿ ಉಸಿರಾಡಬೇಕು. ಮುಂದಿನ ನಿರ್ವಹಣಾ ಕ್ರಮ ಬೀಳದಂತೆ ತಡೆಯುವುದು. ವಯಸ್ಸಾದವರನ್ನು ಬೀಳದಂತೆ ತಡೆಯುವುದು ಒಂದು ಸವಾಲಿನ ಕೆಲಸ. ಮಕ್ಕಳಂತೆ ಹಿರಿಯರು ಕೂಡ ಪದೇ ಪದೇ ಬೀಳುತ್ತಿರುತ್ತಾರೆ. ಅವರ ಸ್ನಾಯುಗಳು ದುರ್ಬಲವಾಗಿರುವ ಕಾರಣ ಮುರಿಯುವ ಸಾಧ್ಯತೆ ಹೆಚ್ಚಾಗಿದೆ. ಕಾರಣಗಳು ಆಂತರಿಕವಾಗಿರಬಹುದು ಹಾಗೂ ಬಾಹ್ಯವಾಗಿರಬಹುದು. ಆಂತರಿಕವಾಗಿ ಕಣ್ಣಿನ ಕೊರತೆ, ಅದೇ ರೀತಿ ಸಂಧಿವಾತ, ನರರೋಗದ ಸಮಸ್ಯೆ ಇತ್ಯಾದಿ. ಬಾಹ್ಯವಾಗಿ ಜಾರು ಮಹಡಿ, ಮೆಟ್ಟಿಲು ಅಥವಾ ಕಳಪೆ ಬೆಳಕು ಇತ್ಯಾದಿ. ಈ ಸಮಸ್ಯೆಯನ್ನು ತಡೆಗಟ್ಟಲು ದೈಹಿಕವಾಗಿ ಸಕ್ರಿಯವಾಗಿರಬೇಕು. ವ್ಯಾಯಾಮವನ್ನು ಮಾಡುವುದರಿಂದ ತಮ್ಮ ಸ್ನಾಯುಗಳನ್ನು ಬಲಪಡಿಸಿಕೊಳ್ಳಬಹುದು. ಅದೇ ರೀತಿ ಮನೆಯಲ್ಲಿರುವ ಪೀಠೋಪಕರಣಗಳನ್ನು ಸರಿಹೊಂದಿಸಬೇಕು. ಯಾವುದೇ ದಾರಿಗೂ ಅಡ್ಡಲಾಗಿರಬಾರದು. ವೃದ್ಧರಿಗೆ ಸಾಮಾನ್ಯವಾಗಿ ಕಣ್ಣಿನ ಪರೀಕ್ಷೆ ಮತ್ತು ಶ್ರವಣ ಪರೀಕ್ಷೆಯನ್ನು ಮಾಡಿಸಬೇಕು. ನೆಲದ ಮೇಲೆ ಚೆಲ್ಲಿದ ಯಾವುದೇ ರೀತಿಯ ದ್ರವ ಅಥವಾ ಪಾನೀಯಗಳನ್ನು ಕೂಡಲೇ ಸ್ವಚ್ಛಗೊಳಿಸಬೇಕು. ನಡೆಯುವಾಗ ಸ್ಥಿರವಾಗಿರಲು ಸಹಾಯಕ ಸಾಧನವನ್ನು ಬಳಸಬಹುದು. ಹೌದು ಶ್ರೇಯ ಅವರೇ, ನೀವು ಹೇಳಿದ ಎಲ್ಲ ಕ್ರಮಗಳನ್ನು ಹೊರತುಪಡಿಸಿ ಸರ್ಕಾರದಿಂದ ಯಾವುದಾದ್ರೂ ಸೌಲಭ್ಯ ಇದೆನಾ ವೃದ್ಧರಿಗೆ? ಖಂಡಿತ. ಜಿಲ್ಲಾಸ್ಪತ್ರೆಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಹಾಗೂ ಸಬ್ಸಿಡಿ ಆರೋಗ್ಯ ಸೌಲಭ್ಯವನ್ನು ಒದಗಿಸುವ ಮುಖ್ಯ ಉದ್ದೇಶದೊಂದಿಗೆ 2010-11 ಇಸವಿಯಲ್ಲಿ ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆಯು ವೃದ್ಧರಿಗಾಗಿ ಹಲವಾರು ಪಿಂಚಣಿ ಯೋಜನೆಗಳನ್ನು ಆಯೋಜಿಸಿದೆ. ಇದರಲ್ಲಿ ಮುಖ್ಯವಾಗಿ ಪ್ರಧಾನಮಂತ್ರಿ ವ್ಯಯವಂದನೆ ಯೋಜನಾ, ರಾಷ್ಟ್ರೀಯ ಪಿಂಚಣಿ ಯೋಜನೆ, ಅಟಲ್ ಪಿಂಚಣಿ ಯೋಜನೆ ಹಾಗೂ ಇಂದಿರಾ ಗಾಂಧಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಇತ್ಯಾದಿ ಹಲವಾರು ಪಿಂಚಣಿ ಯೋಜನೆಗಳನ್ನು ಕಾಲಕಾಲಕ್ಕೆ ವೃದ್ಧರಿಗಾಗಿ ನೀಡುತ್ತಿದೆ. ಅದೇ ರೀತಿ ಒಂದು ಉಪಶಮನ ಆರೈಕೆ, ಇದನ್ನು ಆರೈಕೆ ಮನೆ ಎಂದು ಕೂಡ ಕರೆಯುತ್ತಾರೆ. ಇದರಲ್ಲಿ ವೃದ್ಧರಿಗೆ ಕ್ಯಾನ್ಸರ್ ಅಥವಾ ಹೃದಯ ರೋಗದಂತಹ ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವ ವೃದ್ಧರಿಗೆ ವಿಶೇಷವಾಗಿ ಆರೋಗ್ಯ ಸೌಲಭ್ಯವನ್ನು ಇದು ಒದಗಿಸುತ್ತದೆ. ಚಿಕಿತ್ಸೆಯ ಜೊತೆಗೆ ಭಾವನಾತ್ಮಕ ಹಾಗೂ ಸಾಮಾಜಿಕ ಅಂಶಗಳನ್ನು ಕೂಡ ಈ ಸಂಸ್ಥೆಯ ವೃದ್ಧರಿಗೆ ತಿಳಿಹೇಳುತ್ತದೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ನೋವುರಹಿತ ಸಾಯುವ ಹಕ್ಕನ್ನು ವೃದ್ಧರಿಗಾಗಿ ನೀಡುವುದಾಗಿದೆ. ಹಾಗಾದರೆ ವೀಕ್ಷಕರೇ, ಇಂಗ್ಲಿಷಲ್ಲಿ ಹೇಳ್ತಾರೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್, ಅಂದರೆ ಚಿಕಿತ್ಸೆಗಿಂತ ತಡೆಗಟ್ಟುವಿಕೆಯೇ ಉತ್ತಮ. ಶ್ರೇಯ ಅವರು ಹೇಳಿದಂತೆ ಎಲ್ಲ ಕ್ರಮವನ್ನು ಪಾಲಿಸಿದರೆ ಹಲವಾರು ಸಮಸ್ಯೆಗಳನ್ನು ತಡೆಗಟ್ಟಬಹುದು ಹಾಗೂ ವೃದ್ಧಾಪ್ಯದಲ್ಲಿ ಕಂಡುಬರುವ ಹಲವಾರು ಬದಲಾವಣೆಗಳಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಬಹುದು ಎಂದು ನನ್ನ ಅಭಿಪ್ರಾಯ. ಹಾಗಾದರೆ ವೀಕ್ಷಕರೇ, ವೃದ್ಧಾಪ್ಯವು ಒಂದು ಸೂಕ್ಷ್ಮವಾದ ಹಂತವಾಗಿದೆ. ವೃದ್ಧರು ನಮ್ಮ ಮನೆಯ ಆಸ್ತಿ ಎಂದು ಹೇಳಬಹುದು. ಅವರ ಕಾಳಜಿ ಹಾಗೂ ಆರೈಕೆ ಮಾಡುವ ಕರ್ತವ್ಯ ಹಾಗೂ ಜವಾಬ್ದಾರಿ ನಮ್ಮದಾಗಿದೆ. ಆದ ಕಾರಣ ವೃದ್ಧರಿಗೆ ಚಿಂತೆ ಮತ್ತು ಆತಂಕವಿಲ್ಲದ ಆರೋಗ್ಯಕರ ಜೀವನವನ್ನು ನಡೆಸಲು ನಮ್ಮ ಕಾಳಜಿ ಹಾಗೂ ಆರೈಕೆಯ ಅಗತ್ಯವಿದೆ. ಆದ ಕಾರಣ ನಮ್ಮ ಮನೆಯಲ್ಲಿರುವ ಎಲ್ಲ ವೃದ್ಧರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು, ಅವರ ವಿವಿಧ ಬದಲಾವಣೆಗಳನ್ನು ಸ್ವೀಕರಿಸುವುದು, ವಿವಿಧ ಬೇಡಿಕೆಗಳಿಗೆ ಸ್ಪಂದಿಸುವುದು, ಅವರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುವುದು ಹಾಗೂ ಅವರನ್ನು ಸಂತೋಷದಿಂದ ಇರುವಂತೆ ಮಾಡುವುದು, ಇವೆಲ್ಲ ಉತ್ತಮವಾದ ಆರೋಗ್ಯಕರ ಜೀವನವನ್ನು ನಡೆಸಲು ಒಂದು ಆದರ್ಶ ಮಾರ್ಗವಾಗಿದೆ ಎಂದು ಹೇಳಲು ಬಯಸುತ್ತೇನೆ. ಹಾಗಾದರೆ ವೀಕ್ಷಕರೇ, ನಾವೆಲ್ಲರೂ ಈ ವೃದ್ಧರ ಕಾಳಜಿ ಹಾಗೂ ಆರೋಗ್ಯ ಎಂಬ ಉತ್ತಮ ಸೇವೆಯಲ್ಲಿ ಕೈಜೋಡಿಸೋಣ. ನಾನು ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಮಗೆ ಸದಾ ಪ್ರೋತ್ಸಾಹ ಹಾಗೂ ಉತ್ತೇಜನೆ ನೀಡಿದ ನಮ್ಮ ಫಾದರ್ಮುಲ್ಲ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಎಲೋಶಿಯಸ್ ಕುವೆಲ್ಲೋ ಅವರಿಗೆ ಹಾಗೂ ಫಾದರ್ಮುಲ್ಲ ಕಾಲೇಜ್ ಆಫ್ ನರ್ಸಿಂಗ್ ಪ್ರಾಂಶುಪಾಲರಾದ ರೆವರೆಂಡ್ ಸಿಸ್ಟರ್ ಜೆಸಿಂತಾ ಡಿಸೂಜಾ ಅವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಹಾಗೆಯೇ ನಮಗೆ ಮಾರ್ಗದರ್ಶನ ನೀಡಿದ ವೈದ್ಯಕೀಯ ಶಸ್ತ್ರಚಿಕಿತ್ಸಾ ನರ್ಸಿಂಗ್ ವಿಭಾಗದ HOD ಡಾಕ್ಟರ್ ಸಸಿಕುಮಾರ್ ಹಾಗೂ ಎಲ್ಲ ಅಧ್ಯಾಪಕ ವೃಂದದವರಿಗೆ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟ ನನ್ನ ಎಲ್ಲ ಸಹಪಾಠಿ ಹಾಗೂ ಇವತ್ತಿನ ಸ್ಪೀಕರ್ಸ್ಗಳಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಲು ಒಂದು ಉತ್ತಮ ವೇದಿಕೆ ಹಾಗೂ ಅವಕಾಶ ನೀಡಿದ ಡೈಜಿವರ್ಲ್ಡ್ ಸಂಸ್ಥೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಓಶಲ್ ಸೆರವು ಮಾಡುತ್ತಿರುವ ಹೃತ್ಪೂರ್ವಕ ಧನ್ಯಗಳು. ಧನ್ಯವಾದಗಳು. ಥ್ಯಾಂಕ್ ಯು.